ಋತುಸ್ಪರ್ಶ ನಟನೆಯ ಟೊಕ್ಯಾಂಡೋ ಗರ್ಲ್ ಚಲನಚಿತ್ರ ಆಗಸ್ಟ್ 30ರಂದು ರಾಜ್ಯಾದ್ಯಂತ ಬಿಡುಗಡೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂ ಜೆ. ಆತ್ರೇಯ ಕ್ರಿಯೇಷನ್ಸ್ ನಿರ್ಮಾಣದ ಡಾಕ್ಟರ್ ಸುಮಿತಾ ಪ್ರವೀಣ್ ನಿರ್ಮಿಸಿರುವ ಟೊಕ್ಯಾಂಡೋ ಗರ್ಲ್ ಚಿತ್ರಕ್ಕೆ ರವೀಂದ್ರ ವಂಶಿಯವರ ನಿರ್ದೇಶನವಿದ್ದು, ಕನ್ನಡ ಚಿತ್ರರಂಗದ ಟೊಕ್ಯಾಂಡೋ ಗರ್ಲ್ ಆಗಿ ಋತುಸ್ಪರ್ಶ ಪ್ರಪ್ರಥಮ ಬಾರಿಗೆ ಮುಖ್ಯ ಪಾತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದಲ್ಲಿ ಹೆಣ್ಣು ಮಕ್ಕಳು ತಮಗೆ ತಾವೇ ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದರ ಮಹತ್ತರ ಸಂದೇಶವಿದ್ದು, ಸುಮಾರು 200 ಮಕ್ಕಳಿಗೆ ಅವಕಾಶ ಕಲ್ಪಿಸಿ ಸಾಮಾಜಿಕ ಕಳಕಳಿ ಇರುವ ಈ ಚಿತ್ರವನ್ನು ರಾಜ್ಯದ ಎಲ್ಲ ಶಾಲಾ ಮಕ್ಕಳಿಗೂ ತೋರಿಸಬೇಕೆಂಬುದೇ ನಿರ್ಮಾಪಕರ ಮನದಾಳದ ಮಹದಾಸೆಯಾಗಿದೆ. ಮುಖ್ಯ ಪಾತ್ರದಲ್ಲಿರುವ ಮಗಳು ಋತುಸ್ಪರ್ಶ ಸುಮಾರು 8 ವರ್ಷಗಳಿಂದ ಟೊಕ್ಯಾಂಡೋ ಸಮರ ಕಲೆಯನ್ನು ಕಲಿತು 5 ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ನೃತ್ಯಗಾರ್ತಿಯೂ ಆಗಿರುವ ಈ ಅಪ್ಪಟ ದೇಸಿ ಕಲಾ ಪ್ರತಿಭೆಯ ಮೊದಲ ಚಿತ್ರವಾಗಿದೆ. ವಿಯೆಟ್ನಾಂನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಈ ಚಿತ್ರ ಆಯ್ಕೆಯಾಗಿದ್ದು, ಅತ್ಯುತ್ತಮ ಬಾಲ ಕಲಾವಿದೆ ಪ್ರಶಸ್ತಿಗೆ ಋತುಸ್ಪರ್ಶ ಆಯ್ಕೆಯಾಗಿದ್ದಾರೆ. ಭಾನು ತ್ಯಾಗರಾಜರವರ ಸಂಗೀತ, ಮನೋಜ್ ಕುಮಾರ್ರವರ ಸಾಹಿತ್ಯವಿದೆ, ಸಿ ರವಿಚಂದ್ರನ್ ಸಂಕಲನ, ಪ್ರಮೋದ್ ಭಾರತೀಯ ಛಾಯಾಗ್ರಹಣ, ಮಾಸ್ಟರ್ ವಿಫಾ ರವಿ ಸಮರ ಕಲೆ, ಅನಿಲ್ ಯುವಸೂರ್ಯ ಸೂರಿ ಸಹ ನಿರ್ದೇಶನವಿದ್ದು, ಧ್ವನಿಗ್ರಹಣ ಕೃಷ್ಣಮೂರ್ತಿ. ಇನ್ನು ತಾರಾಗಣದಲ್ಲಿ ಋತುಸ್ಪರ್ಶ, ಡಾಕ್ಟರ್ ಸುಮಿತಾ ಪ್ರವೀಣ್, ಪ್ರವೀಣ್ ಸಿ, ಭಾನು, ಪಲ್ಲವಿರಾವ್, ಸಹನಶ್ರೀ, ವಿಫಾ ರವಿ, ಸ್ವಾತಿ, ಶಿವಮೊಗ್ಗ, ರೇಖಾ ಕೂಡ್ಲಿಗಿ. ಚಿತ್ರವು ಇದೇ ಆಗಸ್ಟ್ 30ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಇನ್ನು ಈ ಸಂದರ್ಭದಲ್ಲಿ ಟೊಕ್ಯಾಂಡೋ ಗರ್ಲ್ ಚಿತ್ರದ ನಾಯಕಿ ಋತುಸ್ಪರ್ಶ, ನಿರ್ಮಾಪಕರು ಡಾಕ್ಟರ್ ಸುಮಿತಾ ಪ್ರವೀಣ್, ನಿರ್ದೇಶಕರಾದ ರವೀಂದ್ರ ವಂಶಿ, ಸಹ ನಿರ್ಮಾಪಕರು ಪ್ರವೀಣ್, ಭಾನು, ಶ್ರೀಧರ್, ಗುಳಗೇರಿ, ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ರೈತ ಸಂಘ ತಾಲೂಕು ಅಧ್ಯಕ್ಷ ಮಾಳಿಂಗರಾಯ ಕಾರಗೊಂಡ ಉಪಸ್ಥಿತರಿದ್ದರು. ಮತ್ತೊಂದು ಸಿನಿ ಸುದ್ದಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಋತುಸ್ಪರ್ಶ. ನಮ್ಮ ತೆಕ್ಕೊಂಡಗ ಸಿನಿಮಾ 30ನೇ ತಾರೀಕು ಆಗಸ್ಟ್ 30ನೇ ತಾರೀಕು ರಿಲೀಸ್ ಆಗ್ತೈತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸ್ಕೂಲಿಗೆ, ಆಫೀಸ್ಗೆ ಅಥವಾ ಕಾಲೇಜ್ಗೆ ಹೋಗ್ತಾಗ ಸೇಫ್ಟಿ ಇರಲ್ಲ, ದೌರ್ಜನ್ಯ ಮಾಡ್ತಾರೆ. ಎಲ್ಲಾದರೂ ಹೋದರೆ ಅಪ್ಪ ಅಮ್ಮ ಬರೋಕ್ಕಾಗಲ್ಲ. ಇದು ಈ ಮೂವಿ ಡೆರಿಕೆರೆಟ್ಟು ಎಲ್ಲ ಹೆಣ್ಮಕ್ಕಳಿಗೆ. ದಯವಿಟ್ಟು ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಬೇಕು ಎಂದು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಬುರಗಿ ಪತ್ರಿಕಾಗೋಷ್ಠಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಏನಪ್ಪ ಅಂತಂದರೆ, ನಮ್ಮದು ಟೇಕ್ವಾಂಡ ಗರ್ಲ್ ಅನ್ನೋದು ಒಂದು ವಿಶೇಷವಾದ ಚಲನಚಿತ್ರ. ಇದು ಮಕ್ಕಳು ನೋಡಲೇಬೇಕಾದಂಥ ಚಿತ್ರ, ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸಲೇಬೇಕಾದಂತಹ ಚಿತ್ರ, ಹಾಗೆಯೇ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳೇ ತೋರಿಸಲೇಬೇಕಾದಂತಹ ಒಂದು ವಿಶೇಷವಾದ ಚಿತ್ರ. ಯಾಕೆ ವಿಶೇಷ, ಏನಿದೆ ಅಂತ ನಾನು ಪಾಯಿಂಟ್ ಮಾಡೋದಾದ್ರೆ, ಒಂದು ಇದು ಮಹಿಳಾ ಪ್ರಧಾನವಾದಂಥ ಚಿತ್ರ. ಇವತ್ತಿನ ಹೆಣ್ಣುಮಕ್ಕಳಿಗೆ ಯಾವ ರೀತಿ ಸೆಲ್ಫ್ ಪ್ರೊಟೆಕ್ಷನ್ ಬೇಕು ಅನ್ನೋದನ್ನು ಸಾದರಪಡಿಸುವಂತಹ ಚಿತ್ರ ಒಂದೇದು. ಎರಡನೇದು ಬಂದ್ಬಿಟ್ಟು ಒಂದು ಸ್ಪೋರ್ಟ್ಸನ್ನು ತಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಏನೇನು ಉಪಯೋಗ ಆಗ್ತವೆ ಅನ್ನೋದನ್ನು ಒಂದು ಕಥೆಯ ಮೂಲಕ ಹೇಳಿರುವಂಥ ಚಿತ್ರ. ಹಾಗೆಯೇ ಮೂರನೇದಾಗಿ, ಬಡತನ ಸಿರಿತನ ಏನೇ ಇದ್ದರೂ ಕೂಡ ಒಬ್ಬ ಹೆಣ್ಣುಮಗಳು ಅಥವಾ ಒಬ್ಬ ಗಂಡು ಮಗ, ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ ಛಲ ಹೊತ್ತು ನಿಂತರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದನ್ನು ತಿಳಿಸುವಂತಹ ಚಿತ್ರ. ಹಾಗೆ ಇನ್ನು ಈ ಸಿನಿಮಾದಲ್ಲಿ ನೋಡೋದಕ್ಕೆ ಏನಿದೆ, ಯು ಎಸ್ ಪಿ ಅಂತ ಹೇಳ್ತೀವಿ ನಾವು, ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ, ಅದು ಆ ಥರದ್ದು ಏನಿದೆ ಅಂತಂದರೆ, ನಿಮಗೆ ಎಲ್ಲೂ ಸಿನಿಮಾ ಬೋರ್ ಆಗಲ್ಲ, ಒಂದು. ಎರಡನೇದು ಮಕ್ಕಳ ಸಿನಿಮಾ ಆಗಿರ್ಬೋದು ಇದು, ಆದರೆ ಮಕ್ಕಳಷ್ಟೇ ಇಲ್ಲ, ಪೋಷಕರು ಕೂಡ ನೋಡಿ ಎಂಜಾಯ್ ಮಾಡಬಹುದಂಥ ಚಿತ್ರ. ಹಾಗೆಯೇ ಇಲ್ಲಿ ರಿಯಲ್ ಟೂರ್ನಮೆಂಟ್ ಇದೆ, ರಿಯಲ್ ಟೇಕೊಂಡೋ ಫೈಟ್ಸ್ ಇದೆ, ಟೇಕೊಂಡೋದು ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಸೊ ಇದು ನೋಡೋದ್ರಿಂದ ನಿಮಗೆ ಬರೀ ಸಿನಿಮಾ ನೋಡೋದಷ್ಟೇ ಆಗಲ್ಲ, ಮನೋರಂಜನೆ ಅಷ್ಟೇ ಸಿಗಲ್ಲ, ಜೊತೆಗೆ ಒಂದು ಎಜುಕೇಷನ್ ಕೂಡ ಆಗುತ್ತೆ, ಒಂದು ಶಿಕ್ಷಣ ಕೂಡ ಈ ಸಿನಿಮಾದಲ್ಲಿ ದೊರೆಯುತ್ತೆ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ, ನೀವು ಕೂಡ ನೋಡಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರನ್ನೂ ಕರ್ಕೊಬಂದು ನೋಡಲಿದ್ದಕ್ಕೆ ಪ್ರೇರೇಪಣೆ ಮಾಡಿ. ಯಾಕಂದರೆ ನಿಮಗೆ ಕಮರ್ಷಿಯಲ್ ಸಿನಿಮಾಗಳು ತುಂಬ ಬರ್ತವೆ, ಆದರೆ ಇಂತಹ ಸಿನಿಮಾಗಳು ನಾವು ಮಾಡೋದೇ ಅಪರೂಪ. ಯಾಕೆ ನಾನೇ ಮಾಡೋದಾದರೆ ನಾನು ಕೂಡ ಯೋಚನೆ ಮಾಡ್ತೀನಿ, ಯಾಕಂದರೆ ನೀವುಗಳೆಲ್ಲ ನೋಡಿ ಖುಷಿಪಟ್ಟರೆ ಇನ್ನೊಂದಷ್ಟು ಈ ಥರದ ಸಿನಿಮಾಗಳನ್ನ ಮಾಡಿ ಮುಂದಿನ ಪೀಳಿಗೆ ನಾವು ಬಿಟ್ಟು ಹೋಗ್ಬೋದು. ಇಲ್ಲಾಂದ್ರೆ ಬರೀ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀವಿ, ನಮ್ಮಂಥ ನಿರ್ದೇಶಕರುಗಳು ಅದು ಮುಂದಿನ ಪೀಳಿಗೆ ಏನೂ ಹೆಲ್ಪ್ ಆಗೋದಿಲ್ಲ. ಸೊ ಹಾಗೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಷ್ಟೇ, ಮಾಧ್ಯಮ ಮಿತ್ರರಲ್ಲಿ ನಾನು ಏನು ಕೇಳ್ಕೊತೀನಿ ಅಂದರೆ, ಮಾಧ್ಯಮಗಳ ಬಗ್ಗೆ ಯಾಕೆ ನಾನು ಹೇಳ್ತೀನಿ ಅಂತಂದರೆ, ನಾನು ಕೂಡ
ಒಂದು ಕಾಲದಲ್ಲಿ ಅಲ್ಲೇ ಕೆಲಸ ಮಾಡಿದಂಥವನು. ಒಂದು ಎರಡನೇದೇನಾಗಂದರೆ ನಮ್ಮ ಸಿನಿಮಾ ಮತ್ತು ಪ್ರೇಕ್ಷಕ ಇವರ ನಡುವೆ ಒಂದು ಮಾಧ್ಯಮ, ಒಂದು ಸೇತುವೆಯಾಗಿ ಕೆಲಸ ಮಾಡೋಂಥವ್ರು ಮಾಧ್ಯಮದವರು. ನಿಮಗೆ ಗೊತ್ತಿಲ್ಲ, ಬರೀ ಮಾಧ್ಯಮಗಳ ಬರವಣಿಗೆಯಿಂದ ಗೆದ್ದಂತಹ ಸಿನಿಮಾಗಳಿವೆ, ಮಾಧ್ಯಮಗಳ ಛೇಡಿಸೋಕೆಯಿಂದ ಒಂದಷ್ಟು ತಪ್ಪುಗಳನ್ನ ತಿದ್ಕೊಂಡಂಥ ಸಿನಿಮಾಗಳಿವೆ, ಸುಮಾರಷ್ಟು ಇವೆ. ನ್ಯೂಸ್ ಟೈಮ್ ನಿಮಗೆ ಗೊತ್ತಿರುತ್ತೆ ಅದು. ಹಾಗೆಯೇ ಸುಮಾರಷ್ಟು ಆಂದೋಲನಗಳು, ಚಳುವಳಿಗಳು, ಒಳ್ಳೆಯ ಕೆಲಸಗಳು ಕೂಡ ಮಾಧ್ಯಮಗಳಿಂದಾಗಿದೆ. ಸೊ ಹಾಗೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಎಲ್ಲಿವರೆಗೆ ತರ್ಬೋದು, ನಿಮ್ಗಂಡ ತರ್ಬೋದು ಅಷ್ಟೇ. ನೀವು ಅಲ್ಲಿಂದ ಮುಂದಕ್ಕೆ ತರಿಸುವಂಥ ಪ್ರಯತ್ನವನ್ನು ಮಾಡೋದು, ಯಾಕಂದ್ರೆ ನಿಮ್ಮ ಬರವಣಿಗೆ ಇರ್ಬೋದು, ವಿಶೇಷತೆ ಇರ್ಬೋದು, ಹಾಗೆ ಅದನ್ನೆಲ್ಲ ಕೂಡ ನೀವು ಒಂದಷ್ಟು ಪುಷ್ ಮಾಡ್ತು ಅಂತಂದರೆ, ಇಂತಹ ಸಿನಿಮಾಗಳಿಗೆ ನೀವು ಪುಷ್ ಮಾಡ್ತು ಅಂದರೆ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾನ ಪೋಷಣೆ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ಒಂದು ಒಂದು ಒಳ್ಳೆಯ ಸಿನಿಮಾನ ಒಂದು ಮುಂದಿನ ಪೀಳಿಗೆಗೆ ತಲುಪಿಸ್ದಂಗೆ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ. ನಾನು ಸುಮಿತಾ ಪ್ರವೀಣ್. ನಾನು ಟೈಕೊಂಡೋ ಗರ್ಲ್ ಸಿನಿಮಾದ ನಿರ್ಮಾಪಕಿಯಾಗಿದ್ದೇನೆ. ಇವತ್ತು ನಾವು ಕಲಬುರ್ಗಿ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ, ನಮ್ಮ ಸಿನಿಮಾ ಇದು ಹೆಣ್ಮಕ್ಳಿಗೋಸ್ಕರನೇ, ಅವರ ಸ್ವಯಂ ರಕ್ಷಣೆ ಬಗ್ಗೆ ನಾವು ಮಾಡಿದ್ದೀವಿ. ಇದನ್ನ ನಿಮ್ಮ ಹತ್ರ ಎಲ್ಲ ತಿಳಿಸ್ಲಿಕ್ಕಂತ ನಾವು ಇಷ್ಟು ದೂರ ಬಂದಿದ್ದೀವಿ ಬೆಂಗಳೂರಿಂದ. ತಾವೆಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ 30ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ಬಂದು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾದ ವಿಶೇಷತೆ ಏನಂದ್ರೆ, ಹೆಣ್ಮಗು ತಾನು ಒಂದೇ ಹೊರಗಡೆ ಹೋಗಿ ಸೇಫ್ ಆಗಿ ಮನೆಗೆ ಬರಬೇಕು, ತಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ತನ್ನ ರಕ್ಷಣೆಗೆ ತಾನೇ ಸ್ವಯಂ ರಕ್ಷಣೆನ ಕಲ್ತ್ಕೋಬೇಕು ಅನ್ನೋದೇ ಇದರ ಉದ್ದೇಶ. ಮತ್ತೆ ನಮ್ಮ ಈ ಸಿನಿಮಾನ ನಾವು ಒಂದು ಫಿಲಂ ಫೆಸ್ಟಿವಲ್ಗೆ ನಾವು ಅಪ್ಲೈ ಮಾಡಿದ್ವಿ. ಅದರಲ್ಲಿ ನನ್ನ ಮಗಳು ಋತುಸ್ಪರ್ಶಗೆ ಬೆಸ್ಟ್ ಚೈಲ್ಡ್ ಆಕ್ಟ್ರೆಸ್ ಅಂತ ಅವಾರ್ಡ್ ಬಂದಿದೆ. ಅದು ಈ ತಿಂಗಳ ಆಗಸ್ಟ್ 30ರಂದೇ ಅವಳು ಹೋಗಿ ಆ ಅವಾರ್ಡ್ನ ಸ್ವೀಕಾರ ಮಾಡ್ತಾ ಇದ್ದಾಳೆ. ತಾವೆಲ್ಲರೂ ನನ್ನ ಮಗಳ ತರಾನೇ ಎಲ್ಲ ಹೆಣ್ಮಕ್ಳು ಸ್ವಯಂ ರಕ್ಷಣೆ ಕಲ್ತ್ಕೋಬೇಕು, ತಮ್ಮನ್ನು ತಾವು ರಕ್ಷಿಸ್ಕೋಬೇಕು ಅಂತ ಈ ಮೂಲಕ ತಮ್ಮನ್ನು ಕೇಳ್ತೀನಿ. ಎಲ್ಲರೂ ನಮ್ಮ ಸಿನಿಮಾನ ಥಿಯೇಟರಲ್ಲಿ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ವಿಶೇಷ ಏನಂದರೆ, ಎಲ್ಲ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಯೂನಿಫಾರ್ಮಲ್ಲಿ ನಮ್ಮ ಸ್ಕೂಲ್ ಕಡೆಯಿಂದ, ಶಿಕ್ಷಕರ ಕಡೆಯಿಂದ ಬಂದರೆ ನಾವು ಈ ಸಿನಿಮಾಗೆ ಬಂದವರಿಗೆ ಸ್ಕೂಲ್ ಮಕ್ಕಳಿಗೋಸ್ಕರ 50% ವಿಶೇಷ ರಿಯಾಯಿತಿನ ಕೊಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ದಯವಿಟ್ಟು ಸಿನಿಮಾ ಬಂದು ನೋಡಿ, ನೀವು ಸಹ ಸ್ವಯಂ ರಕ್ಷಣೆ ಕಲ್ತ್ಕೊಳ್ಳಿ, ಧೈರ್ಯವಾಗಿ ಎಲ್ಲ ಕಡೆ ಓಡಾಡಿ ಅಂತ ನನ್ನದೊಂದು ಹಾರೈಕೆ.